ಇಂಡೋನೇಷ್ಯಾ ಪ್ರವಾಸದಲ್ಲಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಾಜಧಾನಿ ಜಕಾರ್ತಾದಲ್ಲಿ ನಿನ್ನೆ ಟಿಮೋರ್ ಲೆಸ್ಟೇಯಾ ತಮ್ಮ ಸಹವರ್ತಿ ಡಾ ಸಿಯೋನೊ ಡೊ ರೆಸಾರಿಡಿಯೋ ಡಾಕೋಸ್ಟಾ ಗೋಮ್ಸ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ತಮ್ಮ ಭೇಟಿಯ ಅಂತಿಮ ದಿನವಾದ ನಿನ್ನೆ ರಕ್ಷಣಾ ಸಚಿವರು ಟಿಮೋರ್ ಲೆಸ್ಟೇಯಾ ಅಭಿವೃದ್ದಿಗಾಗಿ ಅಗತ್ಯವಾಗಿರುವ ಹಾಗೂ ಮುಖ್ಯವಾಗಿ ರಕ್ಷಣಾ ವಲಯದಲ್ಲಿ ಭಾರತ ನಿರಂತರ ಬೆಂಬಲ ನೀಡುವುದಾಗಿ ಭರವಸೆ ನೀಡಿದರು ಮೇಡ್ ಇನ್ ಇಂಡಿಯಾ ರಕ್ಷಣಾ ಉಪಕ್ರಮಗಳ ಪೂರೈಕೆ ಸಾಮರ್ಥ್ಯ ವೃದ್ಧಿ ಹಾಗೂ ತರಬೇತಿ ಒಳಗೊಂಡಂತೆ ಭವಿಷ್ಯದ ಸಹಯೋಗದ ಸಂಭಾವ್ಯ ಕ್ಷೇತ್ರಗಳ ಕುರಿತು ಉಭಯ ಸಚಿವರು ಚರ್ಚೆ ನಡೆಸಿದರು ಎಂದು ರಕ್ಷಣಾ ಸಚಿವಾಲಯ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ ಟಿಮೋರ್ ಲೆಸ್ಟೆಯಲ್ಲಿ ರಾಯಭಾರ ಕಚೇರಿಯನ್ನು ತೆರೆಯುವ ಭಾರತದ ನಿರ್ಧಾರವನ್ನು ಸ್ವಾಗತಿಸಿದ ಕೋಸ್ಟಾ ಗೇಮ್ಸ್ ತಮ್ಮ ಸಚಿವಾಲಯ ಬೆಂಬಲ ನೀಡಲಿದೆ ಎಂದು ಹೇಳಿದರು ಅಲ್ಲದೆ ಆಸಿಯಾನ್ನ ಪೂರ್ಣ ಸದಸ್ಯತ್ವ ಹೊಂದುವ ಟಿಮೋರ್ ಲೆಸ್ಟೆಯ ಪ್ರಯತ್ನಗಳಿಗೆ ಭಾರತ ನೀಡಿರುವ ಬೆಂಬಲಕ್ಕಾಗಿಯೂ ಅವರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಗೆ ಧನ್ಯವಾದ ಹೇಳಿದರು ಇದೇ ಸಂದರ್ಭದಲ್ಲಿ ರಕ್ಷಣಾ ಸಚಿವರು ಜಕಾರ್ತಾದಲ್ಲಿಯೇ ವಿವಿಧ ಭಾರತೀಯ ಸಂಘಟನೆಗಳ ನಾಯಕರು ಹಾಗೂ ಸದಸ್ಯರೊಂದಿಗೆ ಸಂವಾದ ನಡೆಸಿದರು